ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಮಂಜಮ್ಮ ಜ್ಯೋತಿ ಅಧ್ಯಕ್ಷರು, ನಾವು ಈಗ ತಾನೇ 7ನೇ ತಾರೀಕಿಂದ 15ನೇ ತಾರೀಕಿನವರೆಗೆ ಜಾನಪದ ದಸರಾ ಉತ್ಸವ ಅಂತ ಆನ್ಲೈನಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಟ್ವಿಟ್ಟರ್ ಈ ಥರ ಎಲ್ಲ ಇದರಲ್ಲಿ ನಾವು 18 ಕಲಾ ಪ್ರಕಾರಗಳನ್ನು ಪ್ರಸಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಇವತ್ತು ಕೊನೆಯ ದಿನ ಅಶ್ವ ಸುರೇಶ್ ಬಳ್ಳಾರಿ ಜಿಲ್ಲೆಯ ಅಗ್ಲವೇಷದ ತಂಡದ ಕಲಾವಿದರು ಇವತ್ತು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಇಡೀ ಕರ್ನಾಟಕದಾದ್ಯಂತ ಸಾಹಿತಿಗಳು, ವಿದ್ವಾಂಸರು ಅಕಾಡೆಮಿಯ ಒಳ್ಳೆ ಒಂದು ಪ್ರಯತ್ನ ಅಂತ ಪ್ರಶಂಸೆಯನ್ನು ಮಾಡಿದ್ದಾರೆ. ಇದೇ ರೀತಿ ಕರ್ನಾಟಕದ ಜನತೆ ಈ ಮಂಜಮ್ಮ ಜ್ಯೋತಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಅರಸಬೇಕಂತ ತಮ್ಮೆಲ್ಲರಲ್ಲಿ ಕೈಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಜೈ ಜಾನಪದ. ಎಲ್ರಿಗೂ ನಮಸ್ಕಾರ. ನಾಡಿನ ಸಮಸ್ತ ಕನ್ನಡಿಗರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದಲ್ಲಿ ನಾಡಿನ ಅನೇಕ ಜಾನಪದ ಕಲಾ ಪ್ರಕಾರಗಳನ್ನು ಇಟ್ಕೊಂಡು ಅಂತರ್ಜಾಲದ ಮೂಲಕ ಏನು ಯೂಟ್ಯೂಬು, ಫೇಸ್ಬುಕ್ಕು, ಟ್ವಿಟ್ಟರು, ವ್ಯಾಟ್ಸಪ್ಪು ಈ ಅಂತರ್ಜಾಲಗಳ ಮೂಲಕ ಈ ಕಲೆಗಳನ್ನು ಅನಾವರಣಗೊಳಿಸ್ತಾ ಇರುವಂಥದ್ದು ವಿಶೇಷವಾದಂಥ ಸಂಗತಿ. ಈ ಒಂದು ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹಳೆದರಜ ಗ್ರಾಮದ ಬುಡುಗಜಂಗಮ್ಮ ಕಲಾಗ್ರಾಮದ ಅಶ್ವ ಸುರೇಶ ಮತ್ತು ತಂಡದವರಿಂದ ಇವತ್ತು ಹಗಲು ವೇಷದ ಸೂರ್ಪಣಕೆಯ ಗೌರವಭಂಗ ಎನ್ನುವಂಥ ಪ್ರಸಂಗವನ್ನು ನಾವು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಆ ಕಾರ್ಯಕ್ರಮವನ್ನು ದಯವಿಟ್ಟು ವೀಕ್ಷಿಸೋಣ. ಹಾಗೆಯೇ ಹಗಲು ವೇಷ ಎನ್ನುವಂಥ ಕಲಾ ಪ್ರಕಾರ ಏನಿದೆ, ಇದು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳಲ್ಲಿ ಬುಡುಗಜಂಗಮ ಸಮುದಾಯದವರು ಕಟ್ಕೊಡುವಂಥ ಒಂದು ಹಗಲು ವೇಷದ ಒಂದು ಕಾರ್ಯಕ್ರಮ ಇದು. ಹಗಲು ವೇಷ ಅಂತಂದರೆ ಹಗಲಲ್ಲಿ ವೇಷಗಳನ್ನು ಧರಿಸ್ಕೊಂಬಿಟ್ಟು ನಾಡಿನ ಅನೇಕ ಪ್ರಸಂಗಗಳನ್ನು, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಐತಿಹಾಸಿಕ ಪೌರಾಣಿಕ ನಾಟಕಗಳನ್ನು, ವೀರಾದಿವೀರರ ಒಂದು ವೇಷಗಳನ್ನು ಧರಿಸಿಬಿಟ್ಟು ಜನಸಾಮಾನ್ಯರಿಗೆ ನೀತಿ ಮೌಲ್ಯಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸಿ ಅವರು ಏನು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಇವತ್ತು ನಿರತರಾಗಿದ್ದಾರೆ ಎನ್ನುವಂಥದ್ದು ಈ ಒಂದು ಸಂದೇಶ. ಹಾಗೆಯೇ ಇವತ್ತೇನು ಹಗಲು ವೇಷದಲ್ಲಿ ಸೂರ್ಪಣಕಿ ಗರ್ವಭಂಗ ಅನ್ನುವಂಥ ಏನು ಕಾರ್ಯಕ್ರಮ ಇದೆ, ತ್ರೇತಾಯುಗದಲ್ಲಿ ಏನು ದಶರಥ ಮಹಾರಾಜನು ತನ್ನ ಹೆಂಡತಿಗೆ ಏನು ಮಾತು ಕೊಟ್ಟಿರ್ತಾನೆ, ಕಾಡಿಗೆ ಹೋಗುವಂಥ ಸಂದರ್ಭವನ್ನು ಏನು ರಾಮ ಕಾಡಿಗೆ ಹೋಗಬೇಕು ಅಂತಕ್ಕಂಥ ಏನು ಮಾತನ್ನು ಕೊಟ್ಟಿರ್ತಾರೆ, ಆ ಮಾತನ್ನು ಈಡೇರಿಸಬೇಕಾದಂಥ ಸಂದರ್ಭದಲ್ಲಿ ರಾಮನು ತಂದೆಯ ಪಿತೃವಾಕ್ಯವನ್ನು ಪರಿಪಾಲನೆಗಾಗಿ ಕಾಡಿಗೆ ಸೀತೆ ಮತ್ತು ಲಕ್ಷ್ಮಣನ ಕರೆದುಕೊಂಡು ಹೋಗ್ತಾ ಸಂದರ್ಭದಲ್ಲಿ ಸೀತೆಯ ಹಸಿವನ್ನು ಏನು ಹಸಿವಾದ ಸಂದರ್ಭದಲ್ಲಿ ಹಣ್ಣು ಹಂಪುಗಳನ್ನು ಹರಿಯುವಂಥ ಸಂದರ್ಭದಲ್ಲಿ ಲಕ್ಷ್ಮಣನು ಏನು ಹಣ್ಣು ಹಂಪುಗಳನ್ನು ಹರಿಯುವ ಸಂದರ್ಭದಲ್ಲಿ ಏನು ಚಂದ್ರಾಯುಧವು ಅವನ ಕೈಗೆ ಸಿಗ್ತದೆ. ಆ ಚಂದ್ರಾಯುಧಕ್ಕೂ ಅದಕ್ಕೆ ಅದನ್ನು ಉಂಟೋ ಇಲ್ಲೋ ಅಂತ ತಿಳ್ಕೊಂಡು ಪಕ್ಕದ ಬಿದಿರು ಪೊದೆಯನ್ನು ಸಂಹಾರ ಮಾಡ್ತಾನೆ. ಆ ಬಿದಿರು ಪೊದೆಯಲ್ಲಿ ಸೂರ್ಪಣಕೆಯ ಮಗನಾದಂಥ ಜಂಬುಕುಮಾರ ತಪಸ್ಸನ್ನು ಮಾಡ್ತಾ ಇರುವಂಥ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆ ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಚಂದ್ರಾಯುಧದಿಂದ ಬಿದಿರು ಪೊದೆಯನ್ನು ಸಂಹರಿಸಿದಾಗ ಅಲ್ಲಿ ಜಂಬುಕುಮಾರನು ಮೃತಪಟ್ಟು ಸಾಯ್ತಾನೆ, ಶಿವಶಿವ ಎಂದು. ಹೀಗೆ ಆ ಒಂದು ಮಗನ ಏನು ಸಾವನ್ನು ಕಂಡು ಸೂರ್ಪಣಕಿ ಏನು ಮಾಡ್ತಾಳೆ, ಆಕ್ರೋಶಭರಿತವಾಗಿ ಇಡೀ ಯಾರು ತನ್ನ ಮಗನನ್ನು ಕೊಂದಿದ್ದಾರೆ ಎನ್ನುವಂಥವನ್ನು ಹುಡ್ಕೊಂಡೋಗಿ ಮುನೇಶ್ವರನ್ನು ಕೇಳಿದಾಗ ಮುನೇಶ್ವರ ಹೇಳ್ತಾನೆ, ಇಲ್ಲಮ್ಮ ಈ ಥರ ರಾಮ ಲಕ್ಷ್ಮಣರು ಬಂದು ನಿನ್ನ ಮಗನನ್ನು ಕೊಂದು ಹೋಗಿದ್ದಾರೆ ಅಂತ ಹೇಳ್ತಾ ಆ ಹೇಳುವಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಇಲ್ಲ ನೀನು ಹೀಗೆ ಹೋದರೆ ಸರಿಯಾಗಲ್ಲ, ನೀನು ಅವರನ್ನು ಮದುವೆ ಆಗ್ತೇನೆ ಅಂತ ಹೇಳಿಬಿಟ್ಟು ನಿನ್ನ ರೂಪವನ್ನು ಏನು ಮಾಯಾ ರೂಪವನ್ನು ಬಿಟ್ಟು ಏನು ಸ್ತ್ರೀ ವೇಷ ತಾಳಿ ನೀವು ಹೋಗಬೇಕಾಗ್ತದೆ, ಆವಾಗ ಅವರು ನಿಮ್ಗೆ ಸಿಗ್ತಾರೆ ಅಂತ ಮಾತನ್ನು ಹೇಳ್ತಾರೆ ಯಾರು ಮುನೀಶ್ವರ ಹೇಳುವಂಥ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಅವಳು ತನ್ನ ಮಾಯಾಂಗವನ್ನು ಏನು ಮಾಯಾವಿಯನ್ನು ಧರಿಸ್ಕೊಂಡು ಏನು ಲಕ್ಷ್ಮಣ ಮತ್ತು ರಾಮನ ಬಳಿಗೆ ಹೋಗ್ತಾಳೆ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ತಾಳೆ. ಅವಾಗ ಇಲ್ಲ ನನ್ನ ಏನು ರಾಮನ ಕೇಳ್ತಾಳೆ, ನೀನು ನನ್ನ ಮದುವೆ ಆಗೋದು ಬೇಡಮ್ಮ, ನಮ್ಮ ತಮ್ಮ ಒಂಟಿಯಾಗಿದ್ದಾನೆ ಲಕ್ಷ್ಮಣನು, ಅವನ ಮದುವೆ ಆಗು ಅಂತ ಹೇಳ್ತಾರೆ. ಹಾಗೆ ಅವನು ಲಕ್ಷ್ಮಣನ ಕೂಡ ಹತ್ರ ಬಳಿ ಹೋಗಿ ಕೇಳ್ತಾಳೆ. ಸೂರ್ಪಣಕಿ ಕೇಳಿದ ಸಂದರ್ಭದಲ್ಲಿ ನಾನು ನಮ್ಮ ಅಣ್ಣನ ಅನುಮತಿ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ನನ್ನ ಮದುವೆ ಆಗೋದಿಲ್ಲ, ನೀನು ಹೊರಟು ಹೋಗು ಅಂತ ಹೇಳ್ತಾಳೆ. ನಾನು ಬೇಕಾದರೆ ನನ್ನ ಮದುವೆ ಆಗಲೇಬೇಕು ಅಂತಂದರೆ ನಮ್ಮ ಅಣ್ಣನ ಅನುಮತಿ ನಾನು ತಗೊಳ್ಳೇಬೇಕು ನಾನು ಅಂತ ಕೇಳ್ತಾಳೆ. ಆಯಿತು ಅಂತೇಳಿ ಮತ್ತೆ ಏನು ಮತ್ತೆ ತಿರ್ಗಾ ರಾಮನ ಬಳಿ ಹೋಗ್ತಾಳೆ ಸೂರ್ಪಣಕಿ. ಹೋದಾಗ ಸೂರ್ಪಣಕಿ ಕೇಳ್ತಾಳೆ, ನಿಮ್ಮ ತಮ್ಮ ಹೀಗೆಲ್ಲ ಹೇಳ್ದೇನೆ, ನಮ್ಮ ಅಣ್ಣನ ಅನುಮತಿ ಇಲ್ಲದೆ ನಾನು ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ.
ಹಾಗೆ ಅಂದರೆ ಅವಾಗ ಏನಂತ ನೀವು ಒಂದು ಗುರುತು ಕೊಡು ನನಗೆ ನಿಮ್ಮ ತಮ್ಮನ ಬಳಿ ನಾನು ಕೇಳ್ಕೊಳ್ಬೇಕಾದ್ರೆ ಅಂತಾಗ ಸರಿ ಅಂತೇಳಿ ಒಂದು ಗುರುತನ್ನು ಕುರಿತಾನೆ. ಸೊ ಇದೇ ಹಿಂದೆ ಏನೇನು ಹಿಂಭಾಗದಲ್ಲಿ ಅವನು ಸೂಕ್ಷ್ಮ ಬರೀತಾನೆ, ರಾಮ ನೋಡಪ್ಪ ಇದು ಸೂರ್ಪಣಕಿ, ಇದು ಮಾಯ ಸೂರ್ಪಣಕಿ, ಇವಳನ್ನು ಕಿವಿ ಮೂಗಿಳು ಕೊಯ್ದು ನೀವು ಲಂಗಾಪುರ ಪಟ್ಟಣೆ ಕಳಿಸ್ಬಿಟ್ಟು ನೇರವಾಗಿ, ಇಲ್ಲಾಂತಂದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಮಾತನ್ನು ಅವನು ಸೂಕ್ಷ್ಮ ಬರೀತಾಳೆ. ಬಿಕಾಸ್ ಸೂರ್ಪಣಕಿ ಗೊತ್ತಾಗಲ್ಲ ಸರಿ ಏನು ಗುರುತು ಕೊಟ್ಟಿದ್ದಾಳೆ ಅಂತ ತಿಳ್ಕೊಂಡು ಅವಳು ಖುಷಿಯಿಂದ ನೃತ್ಯ ಮಾಡಿಕೊಂಡು ಲಕ್ಷ್ಮಣ ಬಳಿ ಹೋಗ್ತಾಳೆ. ನೋಡು ನಿಮ್ಮಣ್ಣ ಈ ಥರದ ಗುರುತು ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಹಾಗೆ ಅವಾಗ ಏನು ಮಾಡ್ತಾನೆ, ಇಲ್ಲವ ನಮ್ಮಣ್ಣ ನಿನ್ನನ್ನು ಮದುವೆ ಆಗುವಂತ ನನಗೇನು ಹೇಳಿಲ್ಲ, ನಿನ್ನನ್ನು ಕಿವಿ ಮುಗಳನ್ನು ಕೊಯ್ದು ಲಂಗಾಪುರ ಪಟ್ಟೆ ಕಳಿಸು ಅಂತ ಹೇಳಿದ್ದಾನೆ ಅಂತ. ಅವಾಗ ಇವಳು ಸಿಟ್ಟು ಹಾಕ್ತಾಳೆ, ನೀವು ನನ್ನ ಮಗನನ್ನು ಕೊಲ್ಲಿದ್ದಲ್ಲದೆ ಮತ್ತು ನೀವು ನನ್ನನ್ನು ಇದು ಮಾಡೋಕೆ ಹೋಗ್ತೀರಲ್ಲ ಅಂಥೇಳಿ ಯುದ್ಧ ಏನು ಯುದ್ಧ ಶುರುವಾಗುತ್ತದೆ. ಯುದ್ಧ ಸಂದರ್ಭದಲ್ಲಿ ಸುರುಪಣಕ್ಕೆ ಕಿವಿ ಮುಗಳನ್ನು ಕೊಯ್ತಾನೆ ಲಕ್ಷ್ಮಣ. ಅದಾದ ನಂತರ ಮತ್ತೆ ಯಾರು ನಮ್ಮ ಕರಾದೂಷಣರು ಪ್ರವೇಶ ಮಾಡ್ತಾರೆ, ಯಾರು ನಮ್ಮ ಅಕ್ಕನ ಕಿವಿ ಮುಗಳನ್ನು ಕೊಯ್ದು ವಿಕಾರ ಆಕಾರ ವಿಕಾರ ಮಾಡಿದಂತಲ್ಲಂತ ಕಿರಿಸ್ತಾರೆ. ಇಲ್ಲಣ ಈ ಥರದೆಲ್ಲ ನಮ್ಮ ಏನು ಅಶೋಕವನದಲ್ಲಿ ರಾಮ ಲಕ್ಷ್ಮಣರು ಈ ಥರ ಬಂದು ನನ್ನ ಮಗನನ್ನು ಕೊಂದಿದ್ದಲ್ಲದೆ ನನ್ನ ಮಗ ಏನು ನನ್ನ ಆಕಾರ ವಿಕಾರನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಾದ ನಂತರ ರಾಮ ಏನು ರಾಮ ಲಕ್ಷ್ಮಣರು ಮತ್ತು ಕರಾದೂಷಣ ಯುದ್ಧ ಶುರುವಾಗ್ತದೆ, ಅಲ್ಲಿಗೆ ಅದು ಇದಾಗ್ತದೆ. ಈ ರೀತಿಯ ಒಂದು ಸನ್ನಿವೇಶವನ್ನು ನಮ್ಮ ಮುಡುಗಜಂಗಮ ಸಮುದಾಯದ ಅಶ್ವ ಸುರೇಶ ಮತ್ತು ತಂಡದವರು ಇವತ್ತು ಪ್ರಸಂಗವನ್ನು ನೈಜವಾಗಿ ಪ್ರದರ್ಶನ ಮಾಡಲಿದ್ದಾರೆ. ತಾವೆಲ್ಲರೂ ವೀಕ್ಷಿಸಬೇಕೆಂದು ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ತಾಯಿ ಕೈಗಾ ಕಂಸಲಿ ಸುಮಿತ್ರಾಗೆ ಚಿಕ್ಕ ತಾಯಿ ಮಾತನ್ನು ಕೇಳಿ ಪರಿತರಿಗೆ ರಾಜ ಪಟ್ಟಾಭಿಷೇಕಗಳನ್ನು ಮಾಡಿ ನಾವು ಹೇಳ ದಿನಕ್ಕೆ ವರ್ಷ ನಾವು ಈ ವನವಾಸ ಈ ಕಾಡಿನಲ್ಲಿ ಚಂಚಾಸ್ತವನ್ನಿ ಅವರು ಮಾತುಗಳಲ್ಲಿ ನಾವು ಪಟ್ಟಾಭಿಷೇಕ ಆಗ್ತಿರುವುದು ಈ ಸಮುದ್ರ ನದಿ ತೀರಕ್ಕೆ ಬಂದಿರುವ ಸೀತಾ ಜಾನಕಿ ನೋಡು ಅಯಸು ಬಿಟ್ಟಿದ್ದಾರೆ. ಹೌದು ಪರ್ಣ ಕುಟುಂಬವನ್ನು ಮಾಡು ದಕ್ಷಿಣದ ಭಾಗ್ಯನ ಓಡಿ ಕೆಳಗೆ ಬಿದ್ದ ಹಣಗಳನ್ನು ಬಿಟ್ಟು ಮೇಲಿಂದ ಬರುವ ದ್ರಾಕ್ಷೆ ಬೋಳೆ ಹತಿಮಧುರ ಅಂಜೂರ ನಾರಿ ಕೇಳಿ ನಾತಿ ಕೇಳಿ ಇಂಥ ಫಲಗಳನ್ನು ತಂದು ಸೀತಾ ಜಾನಪದ ಸಮಾರ ರಾಮಚಂದ್ರ ಹಿಂದೆ ಹಾಕಿ ಮೀರಲ್ಲ ತಪ್ಪನೆ ತೆಗೆದುಕೊಂಡು ಬರುವ
ಪ್ರಕಾರವಾಗಿ ಬರುವುದು ಭೂತವೋ ಪಿಶಾಚಿ ಹಾರಿದೆ. ಜಯ ಶ್ರೀರಾಮಚಂದ್ರ, ಜಯ ಶ್ರೀರಾಮ. ಓಹೋ, ಇದೊಂದು ಚಂದ. ಇದು ನನ್ನ ಕೈಯಲ್ಲಿ ಬಂದರೆ ಕರೆನೆ ಕಪ್ಪಾಯಿತು. ಪಕ್ಕದ ಒಂದು ಬಿದಿರು ಬದರೆ ಕಂಡಿಸುವ ಜಯ ಶ್ರೀರಾಮಚಂದ್ರ. ಜಯ ಶ್ರೀರಾಮ. ಶಿವ ಶಿವ, ನಾನಂತ ಪಾಪ ಮಾಡಿದನಲ್ಲ, ಬ್ರಾಹ್ಮಣ ಬಂದು ಕೆಲವು ಪಾಪಗಳು ಅನುಭವಿಸ್ತಾರೆ, ಅದೆಲ್ಲ ನಾನಂತ ಪಾಪ ಮಾಡಿದೆ. ಶಿವ ಶಿವ, ಈಗ ನೀನು ಹೇಳಿದ ಪ್ರಕಾರ ದಕ್ಷಿಣ ಭಾಗಕ್ಕೆ ಸ್ನಾನವನ್ನು ಮಾಡಿ ಉತ್ತರ ಭಾಗಕ್ಕೆ ಹೋಗಿ ಕೆಳಗೆ ಬಿಟ್ಟಿರುವ ಹಣ್ಣುಗಳನ್ನು ಬಿಟ್ಟು ಮೇಲೆ ಇರುವ ಫಲವನ್ನು ತೆಗೆದುಕೊಂಡು ಬರುವಾಗ ಅದೇನು ಗುರು ಮಿಂಚು ಪ್ರಕಾರವಾಗಿ ಬಂದಿತ್ತು. ಹೋಗ್ತು ಅಂತ ಬಂದಿತ್ತು, ತಾತ ಅಂತ ಬಿಡಿದೆ. ನನ್ನ ಕೈಯಲ್ಲಿ ಬಂದರೆ ಕರಣ ಕಪ್ಪಾಯ್ತು ಅಣ್ಣ ರಾಮಚಂದ್ರ. ಪಕ್ಕದಲ್ಲಿ ಒಂದು ಬಿದಿರು ಬದಲೇ ಕಂಡಿಸಿದೆ. ಶಿವ ಶಿವ ಎಂದು ಮೃತಪಟ್ಟು ತಿಳಿದ ನನಗೆ ಮೇಮಾಗಿ ತಿಳಿಯಲು ಪಕ್ಕದಲ್ಲಿ ಮುನೇಶ್ವರ ಮಠ. ಫಲಗೊಳ್ಳುತ್ತಾ ಹರಿವಾಗ ಒಂದು ಕಟಕವನ್ನು ಸಿಕ್ಕಿರುವುದು. ಅದನ್ನೇ ಅಂತ ಬಿದಿರಿನ ಬಿದಿರನ್ನ ಕಂಡ ಸಂಹಾರ ಮಾಡಿರುವುದು, ಸಂಹಾರ ಮಾಡಿರುವ ಶಿವ ಶಿವ ಅಂತ. ಓಹೋ, ಅದ ನಾನು ವೇದಾಂತವನ್ನು ನೋಡುತ್ತೇನೆ. ವೇದಾಂತ ಯಾರು? ಸೂರಮನಿಗೆ ಮಗನಾದ ಜಂಬೂ ಕುಮಾರನು. ನೂರ ಒಂದು ವರ್ಷದಲ್ಲಿ ತಪಸ್ಸು ಮಾಡಿರುವನು. ಅದು ಎದಕ್ಕಾಗಿ? ಅದು ಎದಕ್ಕೋಸ್ಕರ ಹೋಗಂದ್ರೆ ಸೋದರ ಮಾವನ ಕೊಲೆ ಮಾಡಿ. ಓಹೋ, ರಾವಣಾಸುರನು. ಹೌದು, ಆ ಕಡ್ಡಕ್ಕೋಸ್ಕರವಾಗಿ ನಿಮ್ಮೋಶಿ ಆಗಿದೆ. ಏನು ಭಯವಿಲ್ಲ, ಧೈರ್ಯವಾಗಿರಿ. ಬಂದರೆ ಸೂರ್ಮನಿಗೆ ಬರುತ್ತಾಳೆ, ಅವರ ಮೂಗು ಕಿವಿಗಳನ್ನು ಬಯಸಿ ಲಂಕಾಪುರಕ್ಕನ್ನು ಸೇರಿಸಿ. Ha ha ha!
ಮಗನೇ ಯಾರಿಗೆ ಮೇಲೆ ಎಂಜಲ್ ಆಗ್ತಿರುವುದು ಹಾಗಾದ್ರೆ ಶ್ರೀರಾಮ ಚಂದ್ರ
ಹಾಗಾದ್ರೆ ಬನ್ನಿ ನಿಜ ತಮ್ಮ ಲಕ್ಷಣ ವಿಧಮಾಯ ಈಗಲೇ ಹೋಗ್ಬಿಡುವ ಹಲೋ ಇದೇ
ಇಷ್ಟೊತ್ತು ತಾವು ಈ ಕಲಾ ಪರಂಪರೆಯನ್ನು ಏನು ವೀಕ್ಷಿಸಿದಿರಿ. ಇದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕಾಳೇದರೋಜಿ ಗ್ರಾಮದ ಹುಡುಗ ಜಂಗಮ ಕಲಾ ಗ್ರಾಮದ ಅಶ್ವ ಸುರೇಶ ಮತ್ತು ತಂಡದವರಿಂದ ಇವತ್ತು ಸೂರ್ಪಣಿಕೆಯ ಗೌರವಭಂಗ ಎನ್ನುವಂಥ ನಾಟಕವನ್ನು ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾತ್ರಧಾರಿಗಳಾಗಿ ಬಹುಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರವೆಂದು ಸೂರ್ಪಣಿಕೆಯ ಪಾತ್ರದಲ್ಲಿ ಅಶ್ವ ಸುರೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗೆಯೇ ಕರಾದೂಷಣ ಇದರಲ್ಲಿ ಅಶ್ವ ದೊಡ್ಡಲಾಲಪ್ಪ ಅವರು ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ಭುವನೇಶ್ವರ ಪಾತ್ರದಲ್ಲಿ ಮಾರೆಪ್ಪ ಎಡವಲ್ಲಿ ಮಾರೆಪ್ಪ ಅವರು ಈ ಪ್ರದರ್ಶನವನ್ನು ಮಾಡಿದ್ದಾರೆ. ಹಾಗೆ ತಬಲಾ ಸಾಧನದಲ್ಲಿ ನಮ್ಮ ವಾದನದಲ್ಲಿ ವಿರಾಲಿ ಉಮೇಶ್ ಅವರು ತಬಲವನ್ನು ಸಾಧನ ನೀಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಅಶ್ವರಮಣ್ಣವರು ಕರ್ನಾಟಕ ಜನಪದ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದರು. ಇವರು ಈ ಒಂದು ಹಾರ್ಮೋನಿಯಂ ಏನು ಹಾಡುಗಾರಿಕೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸೀತೆಯ ಪಾತ್ರವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಸುಜಾತ ಅವರು ಪ್ರದರ್ಶನ ಮಾಡಿದ್ದಾರೆ. ಹಾಗೆ ರಾಮನ ಪಾತ್ರದಲ್ಲಿ ಅಶ್ವ ನಾಗರಾಜ್ ಅವರು ಪ್ರದರ್ಶನ ಮಾಡಿದ್ದಾರೆ. ಲಕ್ಷ್ಮಣ ಪಾತ್ರದಲ್ಲಿ ಗೋವಿಂದ್ ಅಲಿಯಾಸ್ ಹುಸೇನಿ ಅಂತಕ್ಕಂಥವರು ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಏನು ಕರಾದೂಷಣ ಪಾತ್ರದಲ್ಲಿ ಅಶ್ವ ತಿಪ್ಪೇಸ್ವಾಮಿ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಮತ್ತು ತಪ್ಪಡಿ ವಾದ್ಯದಲ್ಲಿ ತಪ್ಪಡಿ ವಾದ್ಯವನ್ನು ಏನು ನುಡಿಸಿದಂಥ ನಮ್ಮ ಮಾರೇಶ್ ಎಡವಲಿ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಆಂಜನೇಯ ಪಾತ್ರದಲ್ಲಿ ನಮ್ಮ ಬಾಲ ಆಂಜನೇಯ ಶಿವಾಜಿ ಅವರು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಈ ಒಂದು ಜಂಬುಕುಮಾರ ಸೂರ್ಪಣಿಕೆಯ ಮಗನಾದಂಥ ಜಂಬುಕುಮಾರ ಸುರೇಶ ಮಗನಾದಂಥ ಅಶ್ವಭೂಪತಿ ಅವರು ಪ್ರದರ್ಶನವನ್ನು ನೀಡಿದ್ದಾರೆ. ಈ ಎಲ್ಲ ಕಲಾವಿದರು ಕರ್ನಾಟಕದ ಜಾನಪದ ಕಲೆಯನ್ನು ಉಳಿಸಿ ಮತ್ತು ಬೆಳೆಸುವಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಕರ್ನಾಟಕದ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾತಾ ಪದ್ಮಶ್ರೀ ಮಂಜಮ್ಮ ಜೋಗತಿ ಅವರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ರೂಪರೇಷನ್ನು ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಕೂಡ ನಾವು ನಮ್ಮ ಈ ಕಲಾತಂಡದಿಂದ ಸುತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲ. ಹಾಗೆ ಈ ಕಲೆಯನ್ನು ಈ ಪರಂಪರೆಯನ್ನು ನಾಡಿನಾದ್ಯಂತ ಕೂಡ ಪ್ರಸರಣ ಮಾಡುವಂಥ ತಮಗೂ ಕೂಡ ಎಲ್ರಿಗೂ ನಾನು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ರಿಗೂ ವಂದಿಸುತ್ತೇನೆ. ನಮಸ್ಕಾರ.